ಅದು ಇದ್ದಾಗ ಜಗತ್ತು ಉಲ್ಟ ಕಾಣುತ್ತಂತೆ ದಿವ್ಯಾಗೆ ಶಮಂತ್ ಹೀಗೆ ಹೇಳಿದ್ಯಾಕೆ ಬಿಗ್ ಮನೆಯಲ್ಲಿ ಮೋಸ್ಟ್ ಅಟ್ರಾಕ್ಟಿವ್ ಜೋಡಿ ಅಂದ್ರೆ ಅದು ಅರವಿಂದ್ ಹಾಗೂ ದಿವ್ಯಾ ಉರುಡುಗ ಅವರದ್ದು ಇವರಿಬ್ಬರ ನಡುವೆ ಪ್ರೇಮಾಂಕುರವಾಗಿದೆ ಎಂಬ ಮಟ್ಟಿಗೆ ಸಹ ಚರ್ಚೆಯಾಗಿದೆ ಇದೇ ವಿಚಾರದ ಕುರಿತು ಇದೀಗ ಶಮಂತ್ ದಿವ್ಯಾ ಉರುಡುಗ ಅವರ ಕಾಲೆಳೆದಿದ್ದಾರೆ ಶಮಂತ್ ಆಕ್ಚುಲಿ ನಿಂಗೆ ಏನೋ ಆಗಿದೆ ಕಣೋ ಎಂದು ದಿವ್ಯಾ ಹೇಳ್ತಾರೆ ಆಗ ದಿವ್ಯಾ ಉರುಡುಗಗೆ ಶಮಂತ್ ಟಾಂಗ್ ನೀಡಿದ್ದು ಈ ಲವರ್ ಸಾರಿ ಒಂದು ಇದು ಇರುತ್ತಲ್ಲ ಅದು ಎಂದು ಗುಣುಕ್ತಾರೆ ಆಗ ದಿವ್ಯಾ ಮಧ್ಯಪ್ರವೇಶಿಸಿ ಕನೆಕ್ಷನ್ ಎಂದು ಹೇಳ್ತಾರೆ ಹಾ ಅದು ಇದ್ದವರಿಗೆ ಜಗತ್ತು ಉಲ್ಟಾ ಕಾಣಿಸುತ್ತಂತೆ ನಿನಗೆ ಅದೇ ಆಗಿರೋದು ಇವತ್ತು ಎಂದು ಶಮಂತ್ ಕಿಚಾಯಿಸಿದ್ದಾರೆ ಶಮಂತ್ ಹಾಗೂ ದಿವ್ಯಾ ಉರುಡುಗ ಮಾತನಾಡ್ತಾ ಇರುವಾಗ ಪರೋಕ್ಷವಾಗಿ ಅರವಿಂದ್ ಹಾಗೂ ದಿವ್ಯಾ ಉರುಡುಗ ಸ್ನೇಹ ಸಲಿಗೆಯ ಬಗ್ಗೆ ಮಾತನಾಡಿದ್ದಾರೆ ಶಮಂತ್ ಟಾಂಗ್ ನೀಡಿದ ತಕ್ಷಣ ದಿವ್ಯಾ ಪ್ರತಿಕ್ರಿಯಿಸಿ ನಾನು ನಿಂಗೆ ಹೇಳಿದ್ರೆ ನೀನು ನನ್ನ ಮೇಲೆ ಹಾಕ್ತಾ ಇದೀಯಾ ಅಲ್ಲ ಎಂಥ ಬಣ್ಣನ ಮಗ ನೀನು ಅಂತಾರೆ ಆಗ ಶಮಂತ್ ಫ್ಲವರ್ ಫ್ಲವರ್ ಡ್ರೆಸ್ಗಳು ಅಂತಾರೆ ಆಗ ದಿವ್ಯಾ ಮಧ್ಯಪ್ರವೇಶಿಸಿ ಇಲ್ಲ ನನ್ನ ಬಳಿ ನಿಜವಾಗಿಯೂ ಬಟ್ಟೆ ಖಾಲಿಯಾಗಿದೆ ಕಳಿಸಿ ಎಂದು ಹೇಳಬೇಕು ಅಂತಾರೆ ಅಷ್ಟರಲ್ಲಿ ಅರವಿಂದ್ ಕಿಚನ್ ನಲ್ಲಿ ಇರೋದನ್ನ ಕಂಡ ಶಮಂತ್ ಅದಕ್ಕೆ ಅವರು ನಿನಗಾಗಿ ಅಲ್ಲಿ ಕಾಯ್ತಿದ್ದಾರೆ ಅಂತಾರೆ ಆಗ ದಿವ್ಯಾ ಏ ಸುಮ್ಮನಿರೋ ನಿನಗೇನೋ ಆಗಿದೆ ಶಮ ಅಂತಾರೆ ಆಗ ನಂಗೆ ಬೇಜಾರಾದ್ರೆ ಇನ್ನೇನ್ ಮಾಡ್ಲಿ ಅಂತಾರೆ ಶಮಂತ್ ನಿಂಗೆ ಬೇಜಾರಾದ್ರೆ ನನಗ್ ತಲೆ ತಿನ್ನೋದಾ ಎಂದು ದಿವ್ಯಾ ಹೇಳ್ತಾರೆ ನಿಮಗಾದ್ರೆ ಒಬ್ಬರಿಗೊಬ್ಬರು ಇದ್ದೀರಾ ಬೇಜಾರಾಗಲ್ಲ ನಂಗೆ ಯಾರು ಇಲ್ಲ ಎಂದು ಶಮಂತ್ ಸಪ್ಪೆ ಮುಖ ಹೊತ್ತು ಹೇಳ್ತಾರೆ ಆಗ ದಿವ್ಯಾ ನಾವೆಲ್ಲ ಇದೀವಲ್ಲೋ ಅಂತಾರೆ ಆಗ ನೀನು ನನ್ನ ಹತ್ರನೇ ಇರು ಅಂತಲ್ಲ ನಾನೇ ಎಲ್ಲರ ಹತ್ತಿರ ಇರ್ತೀನಿ ಅಷ್ಟೇ ನಾನೇ ಈಗ ಉಲ್ಟಾ ಆಗ್ತೀನಿ ಎಂದು ಶಮಂತ್ ಹೇಳ್ತಾರೆ ಹೋಗ್ಲಿ ನೀನು ಮಾತನಾಡೋದು ನಿನಗಾದರೂ ಅರ್ಥ ಆಗ್ತಾ ಇದೆಯಾ ಎಂದು ದಿವ್ಯಾ ಪ್ರಶ್ನಿಸ್ತಾರೆ ಆಗ ಶಮಂತ್ ನಾನು ಹೇಳಿದ್ದೇನೆಂದರೆ ಒಬ್ಬೊಬ್ಬರು ಇನ್ನೊಬ್ಬರ ಬಳಿ ಮಾತನಾಡಿ ತಮ್ಮ ಅಭಿಪ್ರಾಯ ಹಂಚಿಕೊಳ್ತಾರೆ ನನಗೆ ಆ ರೀತಿಯ ವ್ಯಕ್ತಿ ಯಾರೂ ಇಲ್ಲ ಅಂತಾರೆ ನೀನು ಯಾವ ರೀತಿ ಹೇಳ್ತಾ ಇದೀಯಾ ಅದನ್ನ ಬಿಡು ನಾನು ಅವತ್ತು ಹೇಳಿದ್ದೆ ಈಗಲೂ ಹೇಳ್ತೀನಿ ಏನಾದರೂ ಬೇಜಾರಾದರೆ ಹೇಳ್ಕೊಳ್ಬೇಕು ಅನ್ಸಿದ್ರೆ ಹೇಳ್ಕೊಳ್ಬಹುದು ಅಂತಾರೆ ಆಗ ಶಮಂತ್ ನಾನು ಅದಕ್ಕೆ ಇಲ್ಲಿ ಕುಳ್ತಿರೋದು ಇಷ್ಟೊತ್ತಾದ್ರೂ ಅಂತಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್.